ನಮಸ್ಕಾರ ವೀಕ್ಷಕರೇ ಜ್ಞಾನ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ವಿಷ್ಣು ಸಹಸ್ರನಾಮ ಒಂದೊಂದಾಗಿ ಒಂದೊಂದೇ ನಾಮಗಳ ಒಂದು ಅರ್ಥವನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಓಂ ಪ್ರಭವೇ ನಮಃ ಅಂತಕ್ಕಂಥದ್ದೊಂದು ನಾಮ ಇವೆಲ್ಲ ವಿಷ್ಣುವಿನ ಗುಣಲಕ್ಷಣಗಳನ್ನು ತೋರಿಸ್ತಕ್ಕಂಥದ್ದು ಅಂದರೆ ಆ ವಿಷ್ಣು ತತ್ವದ ವಿಷ್ಣು ಸ್ವರೂಪದ ಒಂದು ಗುಣಲಕ್ಷಣಗಳನ್ನು ತೋರಿಸ್ತಕ್ಕಂಥ ಒಂದು ಪದಗಳು ಇದರಲ್ಲಿ ಪ್ರಭುಹು ಅಂತಂದರೆ ಏನು ಅಂತಂದರೆ ಹಿಂದೂ ತತ್ವಶಾಸ್ತ್ರದಲ್ಲಿ ಪ್ರಭು ಅಂದರೆ ಭಗವಂತ ಯಜಮಾನ ಮಾಲೀಕ ಮತ್ತು ಎಲ್ಲ ಶಕ್ತಿಗಳನ್ನು ಹೊಂದಿರುವವನು ಎಂದು ಆ ದೈವವನ್ನು ಉಲ್ಲೇಖಿಸಲು ಬಳಸಲಾಗುವ ಪದ ಇದು ದೈವಿಕತೆಯ ಈ ಅಂಶ ಎಲ್ಲ ಸೃಷ್ಟಿಯ ಮೇಲೆ ಸಂಪೂರ್ಣ ಅಧಿಕಾರ ಮತ್ತು ಸಾರ್ವಭೌಮತ್ವದ ಕಲ್ಪನೆಯನ್ನು ಒತ್ತಿ ಹೇಳುತ್ತದೆ ಅಂತ ಹೇಳಬೇಕು ಭಗವಂತ ಮತ್ತು ಗುರುವಾಗಿ ದೈವವನ್ನು ಬ್ರಹ್ಮಾಂಡದ ಆಡಳಿತ ಅಂತಿಮ ಆಡಳಿತಗಾರ ಮತ್ತು ನಿಯಂತ್ರಕ ಅಂತ ಪರಿಗಣಿಸಲಾಗುತ್ತದೆ ಈ ಪದ ಸರ್ವೋಚ್ಚ ಜೀವಿಯು ಅಸ್ತಿತ್ವದಲ್ಲಿರುವ ಎಲ್ಲದರ ಮಾಲೀಕ ಮತ್ತು ಬ್ರಹ್ಮಾಂಡದ ಎಲ್ಲದರ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಹೊಂದಿದೆ ಎಂಬ ಕಲ್ಪನೆಯನ್ನು ಸೂಚಿಸುತ್ತೆ ಇದು ಭೌತಿಕ ಪ್ರಪಂಚವನ್ನು ಮಾತ್ರವಲ್ಲದೆ ಆಧ್ಯಾತ್ಮಿಕ ಕ್ಷೇತ್ರಗಳನ್ನೂ ಒಳಗೊಂಡಿದೆ ಅಂತಕ್ಕಂಥದ್ದು ಈ ಮಹಾನ್ ಭಗವಂತ ಏನನ್ನೂ ಮಾಡಲು ಏನು ಬೇಕಾದರೂ ಮಾಡಬಹುದು ಏನನ್ನಾದರೂ ಮಾಡದಿರಲು ಏನಾದರೂ ಆಗಬೇಕು ಅದು ಆಗದೇ ಇರತಕ್ಕಂಥದ್ದು ಮಾಡ್ಬೋದು ಅಥವಾ ವಿರೋಧಾಭಾಸ ಕಾಂಟ್ರಡಿಕ್ಟ್ರಿ ಅಥವಾ ಮಾನವ ಗ್ರಹಿಕೆಗೆ ಮೀರಿದ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಎಲ್ಲ ರೀತಿಯ ಶಕ್ತಿಗಳನ್ನು ಹೊಂದಿದ್ದಾನೆ ಅಂತ ಈ ಭಾಗ ತೋರಿಸುತ್ತೆ ಪ್ರಭಾ ಅಂತಕ್ಕಂಥದ್ದು ಸೃಷ್ಟಿಯ ಮಹಾಯೋಜನೆ ಮತ್ತು ದೈವಿಕ ಕ್ರಮಕ್ಕೆ ಹೊಂದಿಕೆಯಾಗುವ ಯಾವುದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ದೈವಿಕ ಸ್ವಾತಂತ್ರ್ಯವನ್ನು ಹೊಂದಿದೆ ಎಂದು ಇದು ಸೂಚಿಸುತ್ತದೆ ಅಂದರೆ ಈ ಇಸ್ ಇಂಡಿಪೆಂಡೆಂಟ್ ಈ ಕ್ಯಾನ್ ಡೂ ಈ ಕ್ಯಾನ್ ಪರ್ಫಾರ್ಮ್ ಈ ಕ್ಯಾನ್ ಡೂ ಎವ್ರಿಥಿಂಗ್ ಈ ಕ್ಯಾನ್ ಡೂ ಎನಿಥಿಂಗ್ ವಿಚ್ ಇಸ್ ಇಂಪಾಸಿಬಲ್ ಈ ಕ್ಯಾನ್ ಹಿ ನೀಡ್ ನಾಟ್ ಡೂ ಎನಿಥಿಂಗ್ ವಿಚ್ ಇಸ್ ಪಾಸಿಬಲ್ ಆಲ್ಸೋ ಆ ರೀತಿ ಎಲ್ಲ ರೀತಿಯಲ್ಲೂ ಇದೆ ಅಂತಕ್ಕಂಥದ್ದು ಹಿಂದೂ ಧರ್ಮಶಾಸ್ತ್ರದಲ್ಲಿ ಪ್ರಭು ದೇವರ ಕಲ್ಪನೆಯಲ್ಲಿ ಎಲ್ಲವನ್ನೂ ಒಳಗೊಳ್ಳುವ ಸರ್ವಶಕ್ತ ಮತ್ತು ಸರ್ವಜ್ಞ ಅಂತ ಪ್ರತಿನಿಧಿಸುತ್ತದೆ ಅವರು ವಿಶ್ವವನ್ನು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಆಳುತ್ತಾರೆ ಈ ಪದವು ದೈವಿಕತೆಯ ಶ್ರೇಷ್ಠತೆ ಮತ್ತು ಮಹಿಮೆಯನ್ನು ಅಂಗೀಕರಿಸುತ್ತದೆ ಅಂತ ಹೇಳ್ಬೋದು ಭಕ್ತರ ಹೃದಯದಲ್ಲಿ ಒಂದು ರೀತಿಯ ವಿಸ್ಮಯ ಒಂಥರ ಗೌರವದ ಭಾವವನ್ನು ಇದು ಹುಟ್ಟು ಹಾಕುತ್ತದೆ ಮತ್ತು ಬೆಳೆಸುತ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ಪ್ರಭವೇ ನಮಃ ಎಂಬುದರ ಒಂದು ಅರ್ಥವನ್ನು ನೋಡಿದ್ದೇವೆ ಎಂದಿನಂತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ಮುಚ್ಚಿ ನಮಸ್ಕಾರ ವೀಕ್ಷಕರೇ